ಕಳೆದ 2 ವರ್ಷದಿಂದ ಆಯೋಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ನಾನು ಮತ್ತೆ ನಮ್ಮ ಸದಸ್ಯರುಗಳು. ಅಲ್ಲಿ ಕಲ್ಯಾಣ್ ಕುಮಾರ್ ಅವರು, ರಾಜಶೇಖರ್, ಕೆ ಟಿ ಸುವರ್ಣ, ಅರುಣ್ ಕುಮಾರ್ ಮತ್ತು ಶಾರದಾ ನಾಯ್ಕ ಅವರು. ನಮಗೆ 2 ವರ್ಷ ಅವಧಿ ಅಂದರೆ 3 ವರ್ಷ ಇರೋದು, ಆದರೆ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಕೇವಲ 1 ವರ್ಷ 1.5 ವರ್ಷದಲ್ಲಿ. COVID-19ನಿಂದಾಗಿ ಸ್ವಲ್ಪ ಸಮಸ್ಯೆ ಆಯಿತು, ಆದರೆ ಅದರಲ್ಲಿ ಸಹ ಅನೇಕ ಸಣ್ಣ ಪುಟ್ಟ ಜಾತಿಗಳನ್ನು ಅಧ್ಯಯನವನ್ನು ಮಾಡಿ ಸಂಬಂಧಪಟ್ಟ ಪ್ರವರ್ಗಕ್ಕೆ ಕ್ಯಾಟಗರಿ 1ಗೆ ಸೇರ್ಬೇಕಾ 2A ಸೇರ್ಬೇಕಾ ಸೇರಿಸಿ ಕೆಲವು 3B ಸೇರಿಸಿದ್ದೇವೆ. ಅದು ಅತ್ಯಂತ ಸಣ್ಣ ಸಣ್ಣ ಸಮುದಾಯಗಳನ್ನು ಹುಡುಕಿ ಸೇರಿಸಿದ್ದೇವೆ. ಅದರೊಟ್ಟಿಗೆ ಪಂಚಮಶಾಲಿಯವರು ಸಹ ಸೆಕೆಂಡ್ರಿ ಡೇಟಾ ಬೇರೆ ಬೇರೆ ಗೌರ್ಮೆಂಟ್ ಮತ್ತು ಯೂನಿವರ್ಸಿಟಿಯಿಂದ ತರಿಸಿದ್ದೇವೆ. ನಮಗೆ 8 ತಿಂಗಳಿಂದ ಪ್ರಯತ್ನ ಮಾಡಿದ್ರೆ ಇವರಿಗೆ ಸಿಕ್ಕಿರೋಂಥದ್ದು ಒಂದು 50% ಅಷ್ಟು ಸಿಕ್ಕಿದೆ. ಅದು ಸಹ ಅದಕ್ಕೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟನ್ನು ಮಾಡಬೇಕಾಗುತ್ತೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಅವರದ್ದು ಗುಣಮಟ್ಟವನ್ನು ನಾವೇ ಸ್ವತಃ ಹೋಗಿ ಹಳ್ಳಿ ಹಳ್ಳಿಗೆ ಹೋಗಿ ಸ್ವಲ್ಪ ಅಧ್ಯಯನ ಮಾಡಿ ಎಲ್ಲವನ್ನು ಸೇರಿಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಒಂದು ಸ್ವಲ್ಪ ಸಮಯ ಬೇಕಾಗ್ಬೋದು ಇನ್ನು ಆ ವರದಿಯನ್ನು ಕೊಡಲಿಕ್ಕೆ. ಯಾಕಂದರೆ ನಾವು ಯಾವುದೇ ವರದಿಯನ್ನು ಕೊಡ್ತೇವೆ ಅದು ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ, ಅಲ್ಲಿ ಕೋರ್ಟ್ನಲ್ಲಿ ನಿಲ್ಲಬೇಕಾಗಿತ್ತು ನಾವು ಕೊಟ್ಟು ಬರ್ತೀವಿ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತೇವೆ. ಮತ್ತು ಭಾಳ ಪ್ರಮುಖವಾಗಿ ಅನಾಥ ಮಕ್ಕಳಿಗೆ ಮೀಸಲಾತಿ ಇಲ್ಲ ಇಷ್ಟವರೆಗೆ, ಅವರಿಗೂ ಮೀಸಲಾತಿ ಕೊಡಬೇಕು. ಯಾವ ಮಕ್ಕಳು ತಂದೆ ತಾಯಿ ಇಬ್ಬರು ಚಿಕ್ಕಂದಿನಲ್ಲೇ ಗೊತ್ತಿಲ್ವೋ ಅವ್ರಿಗೆ ಜಾತಿ ಯಾವುದು ಅಂತ ಗೊತ್ತಿರೋದಿಲ್ಲ, ಅವರಿಗೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಮಾಡಬೇಕು. ಮತ್ತು ಒಂದು ವೇಳೆ ತಂದೆ ತಾಯಿ ನಂತರ ತೀರಿ ಹೋಗಿದ್ದರೆ ಅವರಿಗೆ ಆ ಯಾವ ಪ್ರವರ್ಗಕ್ಕೆ ಅವ್ರ ತಂದೆ ಸೇರಿರ್ತಾರೆ ಅದರಲ್ಲಿ 1% ಅಥವಾ ಎಷ್ಟು ಅಂತ ಸರ್ಕಾರ ತೀರ್ಮಾನ ಮಾಡಬೇಕು. ರಿಸರ್ವೇಷನನ್ನು ಕೊಟ್ಟು ಬ್ಯಾಕ್ಲಾಗ್ ಇಡಬೇಕಾಗಂತ ಇಲ್ಲ. ಮತ್ತು ಇತ್ತೀಚಿನ ದಿನದಲ್ಲಿ ಕೆಲವು ಸಮಸ್ಯೆ ಆಗ್ತಾಯಿದೆ. ನಮಗೆ ಜಾತಿ ಸರ್ಟಿಫಿಕೇಟೇ ಕೊಡೋದಿಲ್ಲ ಕೆಲವು ಇಲಾಖೆಗಳು, ಶಿಕ್ಷಕರದ್ದು ಅದೇ ಸಮಸ್ಯೆ ಆಗಿದೆ. ಸರ್ಕಾರಿ ಕಚೇರಿಗಳಲ್ಲೂ ವೆರಿಫಿಕೇಷನಲ್ಲೂ ಈ ಸಮಸ್ಯೆ ಆಗ್ತಾಯಿದೆ. ತಂದೆಗೆ ಜಾತಿ ಸರ್ಟಿಫಿಕೇಟನ್ನು ಕೊಡದೆ ಮುಂದೊಂದು ದಿವಸ ಕ್ರಿಮಿಲೇಯರಿಂದ ಕೆಳಗೆ ಹೋದಾಗ ಆ ಮಗ ಸರ್ಟಿಫಿಕೇಟ್ಗೆ ಹೋದಾಗ ತಂದೆ ತಗೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರಿಗೂ ಜಾತಿ ಸರ್ಟಿಫಿಕೇಟನ್ನು ಕೊಡಬೇಕು, ಆದರೆ ಅದರಲ್ಲಿ ಮೀಸಲಾತಿ ಸೌಲಭ್ಯ ಇಲ್ಲ ಅನ್ನುವಂಥದ್ದು ಬರೆದರೆ ಮುಂದೆ ಅವಕಾಶ ಇದ್ದಾಗ ಅವ್ರಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇನ್ನೊಂದು ಆದಾಯ ಸರ್ಟಿಫಿಕೇಟ್, ಇದು ಈಗ ಮೊನ್ನೆ ಶಿಕ್ಷಕರ ಸೆಲೆಕ್ಷನ್ನಲ್ಲಿ ಅದೇ ಸಮಸ್ಯೆ ಆಯಿತು. ಅವರು ತಂದೆ ತಾಯಿದು ಕೊಟ್ಟಿದ್ದರು ಆಗೋದಿಲ್ಲ, ಗಂಡನ್ನೇ ಕೊಡಬೇಕು ಅಂತ ಅವರದೆಲ್ಲ ಸೆಲೆಕ್ಷನ್ನ ಒಪ್ಪಲಿಲ್ಲ. ಆದರೆ ಕೊನೆಗೆ ಕೋರ್ಟ್ನವರು ಹೇಳಿದ್ದು ತಂದೆ ತಾಯಿದೇ ಸರ್ಕಾರ ಒಪ್ಪಬೇಕಾಗ್ತದೆ, ಗಂಡನ್ನಲ್ಲ ಅನ್ನುವಂಥದ್ದು ಒಂದಾಯಿತು. ಅಂಥದ್ದನ್ನೆಲ್ಲ ಸಾರ್ಟ್ ಔಟ್ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಅಲೆಮಾರಿಯವರು ನೋಟಿಫೈಡ್ ಆ್ಯಂಡ್ ಸೆಮಿ ನೋಟಿಫೈಡ್ ಟ್ರೈಬ್ಸ್ನವರದ್ದು, ಅವರದ್ದು ಜಾತಿ ಪ್ರವರ್ಗ 1ರಲ್ಲಿ 95 ಜಾತಿಯಲ್ಲಿ 46 ಜಾತಿ ಅಲೆಮಾರಿ. ಅವ್ರಿಗೂ ಸಹ ಒಂದು ಆ ಪಟ್ಟಿಯಲ್ಲಿ ಜಾತಿ ಜೊತೆ ಅಲೆಮಾರಿ ಅಥವಾ ನೋಟಿಫೈಡ್ ಟ್ರೈಬ್, ಡಿನೋಟಿಫೈಡ್ ಟ್ರೈಬ್ ಅಂತ ಬರೀಬೇಕು ಅನ್ನೋದು ರೆಕಮೆಂಡ್ ಮಾಡಿದ್ದೇವೆ. ಹೀಗೆ ಅನೇಕ ರೆಕಮೆಂಡೇಷನನ್ನು ಕಳಿಸಿದ್ದೀವಿ, ಅದನ್ನು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನವನ್ನು ತಗೊಳ್ಬೇಕಾಗ್ತದೆ. ಈ ಇದನ್ನು ಕೊಡ್ತೇನೆ ನಾನು.